ಹಾಗಲ್ವಾ? ನೀವು ಒಂದು ಗಾಡಿ ಬೆಳೆದಲ್ಲ ಹಂಗ ಹಚ್ಚಲ್ವಾ? ನೀನು ಹೋಗಿ ಹೋಗಿ ನಿಲ್ಲಿಸ್ತಾನೆ ನಡ್ಕೊಂಡು ಹೋಗ ಬಂದೆ ಅನ್ಕೊಂಡಿದ್ದೆ. ನಾನು ಹಚ್ಚಲ್ಲ ಅಂತ ನಿಂತಿದ್ದೆ, ಹಚ್ಬಿಟ್ಟಲ್ಲ ನಾನು. ಈಗ ಆ ಗಾಡಿಗಲ್ಲಿ ಟಚ್ ಆಯ್ತು ಕಲ್ಲು ಹಚ್ಬೇಕಾರೆ. ಅಪ್ಪ ಇದು ಯಾವುದೋ ಕಾಡಿಗೆ ಬಂದ್ಬಿಟ್ಟು ಇಷ್ಟೊಂದು ಲೇಟ್ ಆಗೋಯ್ತಲ್ಲಪ್ಪ ಇವತ್ತು. ಗ್ಲಾಸಸ್ ಹಾಕೊಳ್ಳ ಅಪ್ಪ. ಏನು ಏನಿದು ಇಷ್ಟೊಂದು ಕತ್ಲೆ? ಜರೆ ಕಾಪಾಡಪ್ಪ ಅಮ್ಮ, ಊಟ ಮಾರಮ್ಮ, ಕಾಪಾಡಮ್ಮ. ನೈಟ್ ಹೊತ್ತಲ್ಲಿ ಫಸ್ಟ್ ಟೈಮ್ ಫಾರೆಸ್ಟಲ್ಲಿ ರೈಡ್ ಮಾಡ್ತಾ ಇದ್ದೀವಿ, ಒಂಥರ ಮಜಾ ಐತೆ. ಗಾಡಿ ಹಿಂಗೆ ಸ್ಕಿಡ್ ಆಗ್ತಾ ಇದ್ದಿಲ್ಲ. ಫಸ್ಟ್ ಟೈಮ್ ಕಾಡಲ್ಲಿ ರೈಡ್ ಮಾಡ್ತಾ ಇದ್ದೀವಿ, ಒಂಥರ ಫೀಲ್ ಸಖತ್ತಾಗಿದೆ. ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅನ್ಕೊತ ಇದ್ದೀವಿ. ಎಲ್ಲರೂ ಸೂಪರಾಗಿ ಎಂಜಾಯ್ ಮಾಡ್ತಿದ್ದೀರಾ ಅನ್ಕೊತಿದ್ದೀನಿ. ಒಳ್ಳೆ ಮಜಾ ಆಯ್ತಲ್ವ ರೈಡ್ ಮಾಡೋಕ್ಕಂತೂ? ಅದು ನೈಟ್ ಟೈಮು. ರಂಜು ಅಂತೂ ಸೂಪರ್ ಡೂಪರ್ ಆಗಿ ಹೋಯ್ತು ಅವನೇ. ಸಖತ್ತಾಗೈತೆ ರೋಡ್ ಮಾತ್ರ, ಒಳ್ಳೆ ಎಂಜಾಯ್ಮೆಂಟ್ ಅಂತೂ ಐತೆ. ನೋಡೋಣ ನಾವು ಎಷ್ಟು ದೂರ ರೈಡ್ ಮಾಡಬೇಕು. ಹಿಂಗೆ ಏನು ರೋಡ್ ಗೀಡ್ ಚೇಂಜ್ ಆಗ್ಬಿಟ್ಟೈತಾ ಅಂತಲೇ ಅನ್ಕೊತ ಇದ್ದೀನಿ. ಏನು ಎಷ್ಟು ದೂರ ಅಪ್ಪ ಊರವ್ರು ಹೇಳಿದ್ರು ನೈಟು ಜಾಸ್ತಿ ಇರಬೇಡ್ರಿ ಈ ಕಡಲಿ ಅಂತ. ಹಂಗು ಇಷ್ಟೊತ್ತು ಆದ್ಮೇಲೆ ಹೋಗ್ತಾ ಇದ್ದೀವಿ. ಏನು ಹೆದರ್ಕೊಳ್ಳೋಂಥದ್ದೇನು ಇಲ್ಲ, ಚೆನ್ನಾಗೇ ಐತೆ. ಅಪ್ಪ ರೈಡ್ ಅಂತೂ ಮಾಡಿದ್ದೀವಿ. ಗಂಡು ಅಂತೂ ಸೂಪರಾಗಿ ರೈಡ್ ಮಾಡ್ತಾವನ. ಚೆನ್ನಾಗಿದೆಯಾ ನೈಟ್ ರೈಡು? ನನಗಂತ ಸಖತ್ ಇಷ್ಟ ಆಗ್ತಾ ಇದೆ ನೈಟ್ ರೈಡ್ ಅಂತೂ. ನಿಮ್ಮೆಲ್ಲರಿಗೂ ಹೆಂಗೆ ಕಾಣಿಸ್ತಾ ಐತೋ ಏನೋ ಗೊತ್ತಾಗ್ತಿಲ್ಲ ರೋಡು. ಒಳ್ಳೆ ಆಫ್ ರೋಡ್ ಅಂತೂ ಮಾಡ್ದೋ, ವಾಪಸ್ ಹೋಗ್ತಾ ಇದ್ದೀವಿ. ಹಳೆ ಎಪಿಸೋಡ್ ನೀವು ನೋಡಿಲ್ಲ ಅಂದರೆ ಆಫ್ ರೋಡ್ಸ್ದು
ಮೇಲುಗಡೆ ಐ ಕಾರ್ಡಲ್ಲಿ ಬರುತ್ತೆ, ಹೋಗಿ ನೋಡಿ ಎಂಜಾಯ್ ಮಾಡಿ ಆ ವೀಡಿಯೋ ನಾನು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಲಾಸ್ಟ್ ವೀಡಿಯೋ ಎಂಜಾಯ್ ಅಂತ ಫುಲ್ ಡೀಪಾಗಿ ಹಸ್ತವನು. ಏನಾಯ್ತು ರಂಜು? ಏ ತಡಿ 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 ತಡಿ, ಯಾಕೆ ಏನಾಯ್ತು ರಂಜು? ಕರೆಕ್ಟಾಗಿ ನೋಡಿದೆ, ಏನೋ ಹಿಂಗೆ ಓಡೋಯ್ತು ಸರಾಗಿ. ಲೇ ನನ್ನ ಗಾಡಿನೂ ಏನೋ ಹಿಂಗೆ ಸ್ಕಿಡ್ ಆಗೋಯ್ತು. ಓ ಯಪ್ಪ, ಆ ಊರವ್ರು ಅವಾಗಲೇ ಹೇಳಿದ್ರು ನೈಟ್ ಹೊತ್ತೆಲ್ಲ ಇರೋಕೆ ಹೋಗ್ಬೇಡ್ರಿ ಇಲ್ಲಿ ಅಂತ. ಯಪ್ಪ ನಡಿಯಪ್ಪ, ಸೇಫ್ ಅಲ್ಲ, ಮೊದಲು ಜಾಗ ಖಾಲಿ ಮಾಡೋಣ. ಯಪ್ಪ ನನ್ನ ಗಾಡಿ ಯಾಕೆ ಹಿಂಗೆ ಸ್ಲಿಪ್ ಆಗೋಯ್ತಲ್ಲ? ಏ ಗಾಡಿ ಯಾಕೆ ಆನ್ ಆಗ್ತಿಲ್ವೇನೋ? ನಡಿ ನಡಿ ಹೋಗ್ಬಿಡೋಣ. ಯಪ್ಪ ನನಗಂತ 3 ರೋಕನೂ ಕಾಣಿಸ್ಬಿಡ್ತು 5 ನಿಮಿಷಕ್ಕೆ. ನನ್ನ ಗಾಡಿ ಅದು ಸ್ಲಿಪ್ ಆಗೋ ಜಾಗನೇ ಇಲ್ಲ, ಅದು ಹೆಂಗೆ ಸ್ಲಿಪ್ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಹೋಗ್ತಿದ್ದ ಗಾಡಿ ಇದ್ದಕ್ಕಿದ್ದಂಗೆ ಎಳ್ಕೊಂಬಿಡ್ತು ನನ್ನ ಗಾಡಿ ಸೈಡ್ಗೆ. ನಾನು ಬ್ರೇಕ್ ಅಪ್ಲೈ ಮಾಡಿಲ್ಲ, ಅದಾಗದೆ ಎಳ್ಕೊಂಬಿಡ್ತಲ್ಲ. ಅಮ್ಮ ಈ ರೈಡಿಂದ ಒಂದಂತೂ ಅರ್ಥ ಆಯಿತು, ನೈಟ್ ಹೊತ್ತು ಫಾರೆಸ್ಟಲ್ಲಿ ಇರಬಾರ್ದು, ಹೋಗಬಾರ್ದು. ಯಪ್ಪ ಅಷ್ಟೊಂದು ಅಂಥ ಡಬ್ಬ ರೋಡ್ ಹಂಗಿದ್ದಿದ್ದ ರೋಡಲ್ಲಿ ಏನು ಪ್ರಾಬ್ಲಮ್ ಇಲ್ದಲೆ ಆ ಸ್ಪೀಡ್ ಬಂದಿದ್ದೀವಿ. ಇಲ್ಲಿ ಏನು ಫುಲ್ ಫ್ಲ್ಯಾಟಾಗೆ ಇತ್ತು ರೋಡ್, ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಆ ರೇಂಜಿಗೆ ಬೈಕೆ ಸ್ಕಿಡ್ ಆಗೋಯ್ತಲ್ಲ. ಯಪ್ಪ ಈ ರೈಡಿಂದ ಒಂದಂತೂ ಕಲ್ತ್ಕೊಂಡೆ, ನೈಟ್ ಹೊತ್ತು ಫಾರೆಸ್ಟಲ್ಲಿ ರೈಡ್ ಮಾಡಬಾರ್ದು. ಯಪ್ಪ ಏನು ಗುರು, ಈಗೂ ಕೈ ಕಾಲೆಲ್ಲ ನಡುಕ್ತಾವೆ ರಂಜು. ನಂದು ಬಿಡಿ, ನಾನು ಆಟೋಮೆಟಿಕಾಗಿ ನಂದು ಗಾಡಿ ಅದು ಏನಾಯ್ತೋ ಗೊತ್ತಿಲ್ಲ, ಬಿದ್ದುಬಿಟ್ಟೆ ನಾನು. ಇದಕ್ಕಿದ್ದಂಗೆ ಅದು ಏನಾಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ, ಟಕ್ಕಂತ ಎಳ್ಕೊಂಡು ಬಿದ್ದೋದೆ. ಅಲ್ಲ ಗುರು, ಹತ್ರದಲ್ಲಿ ಝೂಮ್ ಹಿಂದಲ್ಲಿ ನೋಡಿರ್ತಾರಲ್ಲ ಅವ್ನಿಗೆ ಹೆಗ್ಗಾಗಿರಬೇಕು, ಅದು ಅವನು ಎಳಿದಲ್ಲೇ ಗಾಡಿ ಸೈಡ್ಗೆ ಹೋಗೈತೆ. ಯಾರು ಗುರು ಬೇಕು ಈ ಥರ ನೈಟ್ ರೈಡ್ಗಳು? ಅಯ್ಯಯ್ಯಪ್ಪ ವೀಡಿಯೋನ ನೋಡಿ ಎಂಜಾಯ್ ಮಾಡಿ. ನಿಮಗೋಸ್ಕರನೇ ಈ ಥರ ಎಲ್ಲ ವೀಡಿಯೋಸ್ ಮಾಡೋಕೆ ಹೋಗಿ ಹಿಂಗೆಲ್ಲ ಅನುಭವಿಸ್ತಾ ಇದ್ದೀವಿ. ಅವನಂತೂ ಫುಲ್ ಜೋ ವಿಶಾಲ್ ಹೊಡಿತಾವನು.